ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಭಾರತೀಯ ಜನತಾ ಪಕ್ಷ ಮತ್ತೆ ಜಾತ್ಯಾತೀತ ಜನತಾ ದಳ ಇವೆರಡೂ ಕೂಡ ಕೊಲಾಬ್ರೇಷನ್ ಅಂದ್ರೆ ಹೊಂದಾಣಿಕೆಯನ್ನ ಮಾಡ್ಕೊಂಡ ಮೇಲೆ ಇವರು ಜಾತ್ಯಾತೀತ ಜನತಾ ದಳ ಬಿಜೆಪಿ ಜೊತೆ ಒಟ್ಟಿಗೆ ಸೇರಿದ ನಂತರ ಭಾರತೀಯ ಜನತಾ ಪಕ್ಷ JDS ಜೊತೆ ತುಂಬಾ ಚೆನ್ನಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಅಲ್ಲಿ ನಡೆದಂತ ಘಟನೆಗಳಾಗ್ಲಿ ಅಥವಾ ಕಾಂಗ್ರೆಸ್ ಅವರೇ ಹೇಗೆ JDS ನ ಸೋಲಿಸಿದ್ರು ಬಿಜೆಪಿ ಜೊತೆ ಕೈ ಜೋಡಿಸಿ, ಆ ರೀತಿ ಬಿಜೆಪಿಯವರು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಸೋಲ್ಸಲ್ಲ ಅನ್ನೋ ತರ ವಾತಾವರಣ ನಿರ್ಮಾಣ ಆಗಿತ್ತು. ಯಾಕೆಂದ್ರೆ ಎಲ್ಲ ಬಿಜೆಪಿ ನಾಯಕರು ಹೋಗಿ ಕುಮಾರಸ್ವಾಮಿ ಮನೆಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಬರ್ತಾ ಇದ್ರು. ಆದ್ರೆ ಈ ಚುನಾವಣೆ ಎತ್ತರಕ್ಕೆ ಬಂದ ನಂತರ, ಟಿಕೆಟ್ ಕೈ ತಪ್ಪಿದ ನಂತರ, ಯಾರ್ಯಾರೆಲ್ಲ JDS ವಿರೋಧಿಗಳಿದ್ರು ಅಲ್ಲೆಲ್ಲ ಈಗ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಅವರ ಕಾಲನ್ನು ಅವರೇ ಎಳೆದು ಸೋಲಿಸುವಂತ ಸ್ಥಿತಿಗೆ ಬಂದು ನಿಂತಿದ್ದಾರೆ. ನಿನ್ನೆ ಕೂಡ ಹಾಸನದಲ್ಲಿ ಒಂದು ಘಟನೆ ನಡೆಯುತ್ತೆ. ನಿನ್ನೆ ಹೈನೆಟ್ ವಿಜಯ್ ಕುಮಾರ್ ಅನ್ನೋ RSS ಕಾರ್ಯಕರ್ತನಿಗೆ ತಳ್ಳ ಸರಿ ಅಥವಾ ಮನೆ ಬಂದಂತೆ ಹೊಡಿತಾರೆ ಅನ್ನೋ ಒಂದು ಹೊಡೆದಿದ್ದಾರೆ ಅಂತ ಹೋಗಿ ಹಾಸ್ಪಿಟಲ್ ಅಡ್ಮಿಂಟ್ ಆಗ್ತಾರೆ. ಅದು ಹೊಡೆದವ್ರು ಯಾರು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಅದು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ, ಅಥವಾ JDS ಕಾರ್ಯಕರ್ತ ಬದಲಾಗಿ ಬಿಜೆಪಿಯ ಕಾರ್ಯಕರ್ತರೆ ಬಂದು ಅವರಿಗೆ ಪೆಟ್ಟು ಕೊಡ್ತಾರೆ. ಕಾರಣ ಇಷ್ಟೇ. ಯಾಕಪ್ಪ ಇವ್ರವ್ರಿಗೆ ಹೊಡಿತಾರೆ ಅಂತಂದ್ರೆ ಬಿಜೆಪಿ ಅವ್ರು ಯಾಕೆ ಹೊಡೆದ್ರು, JDS ಓದೋದಕ್ಕೆ ಅಷ್ಟಕ್ಕೆ ಹೊಡಿಬೇಕಿತ್ತು, ಇವೆಲ್ಲ ಮಾತುಗಳು ಬರ್ತವೆ. ಆದ್ರೆ ಒಂದು ಸತ್ಯ, ಒಬ್ಬ ಶಾಸಕರಾಗಿದ್ದಾಗ, ಪ್ರೀತಮ್ ಗೌಡರು ಶಾಸಕರಾಗಿರ್ತಾರೆ ಆ ಸಂದರ್ಭದಲ್ಲಿ JDS ರೇವಣ್ಣನ ಕಡೆ ಪುಂಡ್ರು ಅಂತ ಹೇಳ್ಬೋದು. ರೇವಣ್ಣನ ಕಡೆ JDS ಕಾರ್ಯಕರ್ತರು ಅಂತ ಏನು ಪುಂಡರ ಗುಂಪು ಅಂತಿದೆ, ಆ ಪುಂಡರ ಗುಂಪು ಕಲ್ಲನ್ನ ತುರುತ ಮನೆ ಮೇಲೆ ಒಬ್ಬ ಶಾಸಕರ ಮನೆಗೆ ಕಲ್ಲು ಹೊಡಿತಾರೆ, ಶಾಸಕನ ತಂದೆ ತಾಯಿಗೆ ಪೆಟ್ಟು ಬಿಡುವಾಗ ಮಾಡ್ತಾರೆ. ಪ್ರೆಸೆಂಟ್ MLA ಇರ್ತಕ್ಕಂಥ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ತಿರುಗಾಡಿ ಬಿಡೋದು ಹೊಡಿತಾರೆ, ಸಿಂಗಲ್ ಆಗಿ ಸಿಕ್ಕಿರ ಹೊಡಿತಾರೆ, ಆ ತರ ಗುಂಡಾಗಿರಿಯನ್ನ ಮಾಡ್ತಾ ಇರ್ತಾರೆ. ಅಂಥದ್ರ ನಡುವೆ ಪ್ರೀತಮ್ ಗೌಡರು ಹೋರಾಟವನ್ನ ಮಾಡ್ತಾ ಬರ್ತಾರೆ. ಅಂತಹ ಕಾರ್ಯಕರ್ತರ ಪರವಾಗಿ, ಅಂತಹ ನಾಯಕರ ಪರವಾಗಿ ಇವತ್ತು ನೀವು ಕೆಲಸ ಮಾಡಿ ನೀವು ಅಂತ ಅಂದ್ರೆ ಯಾರು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಒಬ್ಬ ಶಾಸಕ ಇದ್ದಾಗ ಶಾಸಕರ ಮನೆ ಕಲ್ಲು ಹೊಡೆಯುವಂತ ಧೈರ್ಯ ಮಾಡ್ತಾರೆ ಅಂದ್ರೆ ಇವರು, ಸಮ್ಮಿಶ್ರ ಸರ್ಕಾರ ಇದ್ದಾಗ ಶಾಸಕರ ಮನೆ ಕಲ್ಲು ಹೊಡಿತಾರೆ ಹೋಗ್ಬಿಟ್ಟು. ಇನ್ನು ಸರ್ಕಾರ ಬಿದ್ದಿರಲ್ಲ, ಸಮ್ಮಿಶ್ರ ಸರ್ಕಾರ ಇರುತ್ತೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಪ್ರೀತಮ್ ಗೌಡರ ಮನೆ ಕಲ್ಲು ಹೊಡಿತಾರೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ, ಕೆಟ್ಟ ಕೆಟ್ಟ ಪದವನ್ನ ಬಳಸ್ತಾರೆ, ಇನ್ಕ್ಲೂಡಿಂಗ್ ಭವಾನಿ ರೇವಣ್ಣ, ಇವತ್ತೇನು ಅಭ್ಯರ್ಥಿ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ, ಇವರೆಲ್ಲರೂ ಕೂಡ ಪ್ರೀತಮ್ ವಿರುದ್ಧ ಬಾಯಿಗೆ ಬಂದ ವಾಗ್ದಾಳಿಯನ್ನು ನಡೆಸ್ತಾರೆ. ಅದು ಚುನಾವಣಾ ಸಂದರ್ಭದಲ್ಲಿ ಅಂತೂ ಪ್ರೀತಮ್ ಗೌಡರ ಮೇಲೆ ಮುಗಿಬಿದ್ದು ಕುಮಾರಸ್ವಾಮಿ ಕೂಡ ಏಕವಚನದಲ್ಲಿ ಬೈತಾರೆ. ಕುಮಾರಸ್ವಾಮಿ ಅವರು ಅವನು ಯಾವನವನು ಅನ್ನೋ ತರ ಭಾಷೆಯನ್ನು ಬಳಸ್ತಾರೆ. ಆದ್ರೆ ಇವತ್ತು ನನ್ನ ಅಣ್ಣತಮ್ಮ ಅವರು ನಮ್ಮ ಬ್ರದರು, ನಾವು ಮಾತಾಡಿದ್ರೆ ನನಗೆ ಮಾತಾಡ್ತೀನಿ, ಈ ತರ ಪದ ಬಳಕೆಯನ್ನು ಮಾಡ್ತಾರೆ. ಅಂತ ಅಷ್ಟೆಲ್ಲ ನೋವನ್ನ ಕೊಟ್ಟಂತ ಒಬ್ಬ ಲೀಡರ್ನಿಗೆ ನೀವು ಸಪೋರ್ಟ್ ಮಾಡಿ ಅಂದ್ರೆ ಯಾವ ಕಾರ್ಯಕರ್ತರು ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ? ಯಾವ ಕಾರ್ಯಕರ್ತರು ಅವ್ರ ಪರವಾಗಿ ನಿಂತು ಕೆಲಸವನ್ನು ಮಾಡ್ತಾರೆ? ಇವತ್ತು ಹಾಸನದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲೂ ಆಗ್ತಿರ್ತಕ್ಕಂತ ಇದೇ ಕೆಲಸ. ಯಾರೆಲ್ಲ ಪ್ರೀತಮ್ ಗೌಡರ ಹಿಂಬಾಲಕರಿದ್ರು ಅವ್ರು ಯಾರೂ ಕೂಡ ಪ್ರಜ್ವಲ್ ರೇವಣ್ಣ ಪರವಾಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಅವ್ರು ಯಾರೊಬ್ರು ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ಬೇಕು ಅಂತ ಬಂದವರಲ್ಲ. ಅವರೆಲ್ಲ ಬಂದಿರ್ತಕ್ಕಂಥದ್ದು ಹೇಗೆ ಅಂತಂದ್ರೆ, ಯಾರೆಲ್ಲ ರೇವಣ್ಣನ ವಿರೋಧಿಗಳಿದ್ರು, ದೇವೇಗೌಡರು ಕುಟುಂಬದ ವಿರೋಧಿಗಳಿದ್ರು, JDS ವಿರೋಧಿಗಳಿದ್ರು, ಇವರೆಲ್ಲರೂ ಒಟ್ಟಾಗಿ ಪ್ರೀತಮ್ ಗೌಡನ ಬೆಂಬಲಿಸಿದ್ರು. ಯಾಕೆಂದ್ರೆ ಪ್ರೀತಮ್ ಗೌಡ ನೇರ ನಡೆಯನ್ನ ಉಳ್ತಕ್ಕಂಥ ಮನುಷ್ಯ, ಇವರನ್ನ ಬೆಂಬಲಿಸಿದ್ರೆ ಖಂಡಿತ ಇಲ್ಲಿ ನಾವು JDS ನ ವಿರೋಧಿಸಬಹುದು ಅಂತೇಳಿ ಅವ್ರನ್ನ ಬೆಂಬಲಿಸಿದ್ರು ಹೊರತು ಎಲ್ಲ ಸಂಘ ಪರಿವಾರದಿಂದ ಬಂದವರೆಲ್ಲರೂ ಬೆಂಬಲಿಸೋರು ಗೆಲ್ಲಿಲ್ಲ. ಸಂಘ ಪರಿವಾರ ಅವರೆಲ್ಲರೂ ಕೂಡ ಸಂಘ ಪರಿವಾರದಿಂದ ಮೂಲದಿಂದನೇ ಬಂದವರಲ್ಲ. ಇವತ್ತು ಮತ ಕೊಟ್ಟಿರ್ತಕ್ಕಂಥ ಏನು ಪ್ರೀತಮ್ ಗೌಡರು ಗೆಲ್ಸಿದ್ರು ಅಥವಾ ಈಗ ಏನು ಅಷ್ಟೊಂದು ಕಳೆದ ಬಾರಿಗಿಂತ 20,000 ಓಟ್ ಜಾಸ್ತಿ ತಗೊಂಡ್ರು ಪ್ರೀತಮ್ ಗೌಡರು, ಆ ಓಟ್ಗಳೆಲ್ಲವೂ ಕೂಡ JDS ವಿರೋಧಿ ಓಟ್ಗಳೇ ಹೊರತು ಸಂಘ ಪರಿವಾರದಿಂದ ಬಂದಂತ ಓಟ್ಗಳಲ್ಲ. ಯಾರು JDS ವಿರೋಧಿಸ್ತಾರೋ ಅವ್ರ ಪರವಾಗಿ ಆ ಓಟ್ಗಳು ಹೋಗ್ತವೆ. ಇಲ್ಲಿ ಒಂದ್ ವೇಳೆ ಕಾಂಗ್ರೆಸ್ ಆನೆಸ್ಟ್ ಆಗಿ JDS ನ ವಿರೋಧಿಸ್ಕೊಂಡು ಬಂದಿದ್ರೆ ಇವತ್ತು ಹಾಸನಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೀತಿರ್ಲಿಲ್ಲ, ಪ್ರೀತಮ್ ಗೌಡ ಉದ್ಭವ ಆಗ್ತಿರ್ಲಿಲ್ಲ. ಯಾವಾಗ ಕಾಂಗ್ರೆಸ್ನವರು ನಾಟಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೆಳಿಗ್ಗೆ ಹೊತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ರಾತ್ರಿ 6 ಗಂಟೆ ಸೂರ್ಯ ಮುಳುಗಿದ ತಕ್ಷಣ ದೇವೇಗೌಡರು ಮನೆಯ ರೇವಣ್ಣನ ಮನೆಯಲ್ಲಿ ಈ ನಾಟಕ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಅಲ್ಲಿದ್ದಂತ ಆನೆಸ್ಟ್ ಕಾರ್ಯಕರ್ತರು ಯಾರಿದ್ರು, ಆನೆಸ್ಟ್ ಆಗಿ ದೇವೇಗೌಡರನ್ನ ಯಾರು ವಿರೋಧಿಸ್ತಾ ಇದ್ರು, ದೇವೇಗೌಡರು ಅಥವಾ JDS ಅನ್ನ ಯಾರೆಲ್ಲ ವಿರೋಧಿಸ್ತಾ ಇದ್ರು, ಅವರೆಲ್ಲರೂ ಕೂಡ ದೈವಲ್ಟಾದ್ರು. ಅವ್ರಿಗೆ ಒಬ್ಬ ನಾಯಕ ಬೇಕಿತ್ತು. ಆಗ ಅವ್ರಿಗೆ ಸಿಕ್ಕಿದವನು ಯಾರು ಅಂತ ಅಂದ್ರೆ ಪ್ರೀತಮ್ ಗೌಡ. ಪ್ರೀತಮ್ ಗೌಡ JDS ನ ನೇರವಾಗಿ ವಿರೋಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೇಗೆ ಒಂದ್ ಕಾಲದಲ್ಲಿ ಶಿವರಾಮ್ ವಿರೋಧಿಸ್ತಿದ್ರು ಆ ರೀತಿಯಲ್ಲಿ ಪ್ರೀತಮ್ ಗೌಡರು ವಿರೋಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಅಲ್ಲಿದ್ದಂತ ಎಲ್ಲ JDS ವಿರೋಧಿ ಕಾರ್ಯಕರ್ತರು ಮತದಾರರು
ಪ್ರೀತಮ್ ಗೌಡರಿಗೆ ಹತ್ರ ಆದ್ರು. ಸೊ ಹಾಗಾಗಿ ಪ್ರೀತಮ್ ಗೌಡರು ಸುಲಭವಾಗಿ ಚುನಾವಣೆಯಲ್ಲಿ ಗೆದ್ರು, 19ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ರು. ಆದ್ರೆ 23ರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ರೇವಣ್ಣ ಅಂಡ್ ಸನ್ಸ್ ಕಾಂಗ್ರೆಸ್ನ ಮೀರ್ ಸಾದಿಕ್ ಕಲ್ನ, ನಾನು ಹೇಳಿದ ರಾತ್ರಿ ಹೊತ್ತಾಗ ಅವ್ರು ಮಲ್ಕೋತಿದ್ರೆ ಅಂತ, ಅಂತ ಕೆಲವೊಂದು ಮೀರ್ ಸಾದಿಕ್ ಕಲ್ನ ಬಳಸಿ ಕಾಂಗ್ರೆಸ್ನ 30,000 ಮತಗಳನ್ನ ಬಾಚಿ ತಮ್ಮ ಬುಟ್ಟಿಗೆ ಹಾಕೊಂಡು ಸುಲಭವಾಗಿ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡ್ರು. ಇನ್ ಕೇಸ್ ಅವತ್ತು ಕಾಂಗ್ರೆಸ್ನಲ್ಲಿ ಮೀರ್ ಸಾದಿಕ್ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಪ್ರೀತಮ್ ಗೌಡರು ಸೋಲನ್ನ ಅನುಭವಿಸ್ತಿರ್ಲಿಲ್ಲ. ಈ ಬಾರಿ ಕೂಡ ಅಲ್ಲಿ ಪ್ರೀತಮ್ ಗೌಡರು ಗೆಲುವು ಸುಲಭ ಸಾಧ್ಯ ಇತ್ತು. ಯಾವಾಗ ಇವರು ಮೀರ್ ಸಾದಿಕ್ ಕೆಲಸವನ್ನ ಕಾಂಗ್ರೆಸ್ನವ್ರು ಮಾಡಿದ್ರು, ಕಾಂಗ್ರೆಸ್ ಅಭ್ಯರ್ಥಿಗೆ 4,000 ಮತವನ್ನು ಬರುವಾಗ ಮಾಡಿ ಠೇವಣಿಯನ್ನ ಕಳಿಸಿದ್ರು, ಹಾಗಾಗಿ ಅಲ್ಲಿ JDS ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ರು. ಇಂತಹ ಮೀರ್ ಸಾದಿಕ್ ಕೆಲಸವನ್ನ ಮಾಡ್ತಕ್ಕಂಥವ್ರು ಅಥವಾ ಏನು ದ್ವೇಷ ರಾಜಕಾರಣವನ್ನ ಮಾಡ್ತಕ್ಕಂಥ ರೇವಣ್ಣ ಅವರು ಕಳೆದ ಬಾರಿ ಶಿವರಾಮ್ ಮನೆಗೆ ಕೂತಿದ್ರು ಇದೇ MP ಎಲೆಕ್ಷನ್ ನಲ್ಲಿ. ಶಿವರಾಮ್ ರಾಜಕೀಯ ಭವಿಷ್ಯವನ್ನ ಹಾವು ಮಾಡಿದವರು, ಸಮಾಧಿ ಮಾಡಿದವರು ಇದೇ ರೇವಣ್ಣ ಅಂಡ್ ಫಾದರ್ಸ್ ಅಂಡ್ ಫ್ಯಾಮಿಲಿ, ರೇವಣ್ಣ ಅಂಡ್ ಫ್ಯಾಮಿಲಿ ಅಂತ ಹೇಳ್ಬಹುದು. ಅವ್ರ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡಿದ್ರು. ಸ್ವತಂತ್ರವಾಗಿ ಜೀವನದಿಂದ ಬೆಳೆದಂತ ಬಿ ಶಿವರಾಮ್ ಅವ್ರನ್ನ ರಾಜಕೀಯವಾಗಿ ಸಮಾಧಿ ಮಾಡಿದ್ರು ಇವರು. ಅನಂತರ ಕಳೆದ ಬಾರಿ ನೋಡಿದ್ರೆ ಅವ್ರ ಮನೆಗೆ ಹೋಗಿ ನಿಂಬೆ ಕುತ್ಕೊಂಡು ಟೀ ಕುಡಿದು ಅವ್ರನ್ನ ಸಪೋರ್ಟ್ ತಗೊಂಡು ತನ್ನ ಮಗನ ಗೆಲ್ಸಿ ಲೋಕಸಭೆಗೆ ಕಳಿಸಿದ್ರು. ಈ ಬಾರಿ ಪ್ರೀತಮ್ ಗೌಡರನ್ನು ಕೂಡ ಅದೇ ತರ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ದೇವೇಗೌಡ ಅವ್ರ ಫ್ಯಾಮಿಲಿ ಇತ್ತು. ಬಟ್ ಪ್ರೀತಮ್ ಗೌಡ ಮತ್ತೆ ಆ ವಿರೋಧಿ ಕಾರ್ಯಕರ್ತರ ಇದ್ದಾರೆ, ಅವ್ರ್ಯಾರು ಕೂಡ ಶಿವರಾಮ್ ಅಷ್ಟು ಬೇಗ ಕಾಂಪ್ರಮೈಸ್ ಆಗಲ್ಲ ಅನ್ಸುತ್ತೆ. ಆ ಕಾರಣಕ್ಕೆ ಅವರು ಟಾಂಗ್ ಕೊಟ್ಟು JDSನ ಮನಸ್ಸಿನ ಹಾಳದಿಂದ ವಿರೋಧಿಸ್ತಾ ಇದ್ದಾರೆ. ಹಾಗಾಗಿ ಪ್ರೀತಮ್ ಗೌಡರು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ಗೆ ಒಪ್ಲಿಲ್ಲ. ಒಪ್ಲಿಲ್ಲ ಅಂದಾಗ ಅವ್ರನ್ನ ಮೈಸೂರಿಗೆ ಕಳಿಸ್ತಾ ಇತ್ತು. ನೀನು ಅಲ್ಲಿ ಇರ್ಬೇಡ, ನೀನು ನಿದ್ರೆ ಅವ್ರಿಗೆ ನೀನು ಆಂಟಿ ಆಗಿ ಮಾಡ್ತೀಯ, ನೀನು ಮೈಸೂರಿಗೆ ಬಂದು ಕ್ಯಾನ್ವಾಸ್ ಮಾಡೋ, ಹಾಸನ್ ಇರ್ಬೇಡ ಅಂತ ಹೇಳಿದ್ರು. ಆದ್ರೆ ಆ ಕಾರ್ಯಕರ್ತರು ಹೋಗ್ಬೇಕಲ್ಲ, ಉದ್ದು ಪುರುಷೋತ್ತಮ ಅಂತ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರಲ್ಲ, ಅವ್ರು ಯಾವುದೇ ಕಾರಣಕ್ಕೂ JDS ಪರವಾಗಿ ಕೆಲಸ ಮಾಡೋಲ್ವಲ್ಲ, ಅವರೆಲ್ಲರೂ ಓಪನ್ ಆಗಿ ಸ್ವಯಸ್ ಪಡೆಯಲ್ ಪರವಾಗಿ ಕೆಲಸ ಮಾಡ್ಲಿಕ್ಕೆ. ಯಾಕೆಂದ್ರೆ ಹಾಸನಲ್ಲಿ ಕಾಂಗ್ರೆಸ್ BJP ಒಂದಾಗುತ್ತೆ, ಆದ್ರೆ ಯಾವುದೇ ಕಾರಣಕ್ಕೂ JDS BJP ಆಗ್ಲಿ ಕಾಂಗ್ರೆಸ್ JDS ಆಗ್ಲಿ ಒಂದಾಗಲ್ಲ. ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಆನೆಸ್ಟ್ ಕಾರ್ಯಕರ್ತರು ಅಂದ್ರೆ ಯಾರೆಲ್ಲ JDS ವಿರೋಧಿ ವೋಟರ್ಸ್ ಇದ್ದಾರೆ, ಯಾರೆಲ್ಲ JDS ವಿರೋಧಿ ಕಾರ್ಯಕರ್ತರಿದ್ದಾರೆ, ಅವರು ಯಾವತ್ತೂ ಕೂಡ JDS ಒಂದಾಗಲ್ಲ ವೀಕ್ಷಕರೇ. ಸೊ ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ, ಇಷ್ಟೆಲ್ಲ ಕಾರಣಗಳಿಗೋಸ್ಕರ ಅಂತ ಒಂದು ಘಟನೆ ನಡೆದಿದೆ. ಸೊ ಖಂಡಿತವಾಗ್ಲೂ ಈ ಬಾರಿಯಲ್ಲಿ ಎಷ್ಟೇ ಹೋರಾಟ ಮಾಡಲಿ, ಏನು ದೇವೇಗೌಡರಿಗೆ ಸಾವಿನ ಮನೆಯಲ್ಲಿ ಅಥವಾ ದೇವೇಗೌಡರ ಫ್ಯಾಮಿಲಿಗೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡೋದೇನು ಹೊಸ್ತಾ ಇಲ್ಲ. ಯಾಕೆಂತಂದ್ರೆ ಆಗಮಂಗಲದಲ್ಲಿ ಪತ್ರಕರ್ತರನ್ನ ಕೊಲೆ ಮಾಡಿದಂತ ಒಬ್ಬ ರಾಜಕಾರಣಿ ಎಲ್ಲಾರ್ ಶಿವರಾಮೇಗೌಡ ಅನ್ನೋರ್ ಮೇಲೆ ಬಂದಿರುತ್ತೆ. ಆ ಎಲ್ಲಾ ಶಿವರಾಮೇಗೌಡರು ಪತ್ರಕರ್ತರನ್ನ ಕೊಲೆ ಮಾಡಿರ್ತಾರೆ ಅನ್ನೋ ಒಂದು ಆರೋಪ ಬಂದಿರುತ್ತೆ. ಸೊ ಆಗ ಅದೇ ಇದರಲ್ಲಿ ಒಂದು ಮುಷ್ಕರ ಆಗ್ತಾ ಇರುತ್ತೆ. ಸೊ ಅಲ್ಲಿಗೆ ಬಂದಂತ ದೇವೇಗೌಡರು ನೇರವಾಗಿ ಪತ್ರಕರ್ತನ ಫೋಟೋವನ್ನ ಒತ್ಕೊಂಡು ನಾಗಮಂಗಲದಲ್ಲಿ ಮೆರವಣಿಗೆಯನ್ನ ಮಾಡ್ತಾರೆ ತಲೆ ಮೇಲೆ ಒತ್ಕೊಂಡು ದೇವೇಗೌಡರು. ಆದ್ರೆ ಕಾಲ ಬದಲಾದಂತೆ ಅದೇ ಎಲ್ಲಾ ಶಿವರಾಮೇಗೌಡರು ಕರ್ಕ ಬಂದು ಅವ್ರು ಟಿಕೆಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಯೋಚನೆ ಮಾಡಿ, ಸಾವಿನ ಮನೆಯಲ್ಲಿ ಯಾವ ತರ ರಾಜಕಾರಣವನ್ನ ಮಾಡ್ತಾರೆ ಅಂತ. ಅಲ್ಲಿಂದ ವಿಟನಹಳ್ಳಿ ಗೋಲಿಬಾರ SM ಕೃಷ್ಣ ಇದ್ದಾಗ ಆ ಗೋಲಿಬಾರಲ್ಲಿ ಸತ್ತಂತ ರೈತನ ಪರವಾಗಿ ಪಾದಯಾತ್ರೆಯನ್ನ ಮಾಡ್ತಾರೆ. ಬಟ್ ಈಗ ರೈತ ಏನಾಗಿದ್ದಾನೋ, ರೈತನ ಫ್ಯಾಮಿಲಿ ಏನಾಗಿದೆಯೋ ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ಲಾಸ್ಟ್, ಮತ್ತೆ ಅವ್ನ ವಿಚಾರವನ್ನೇ ಇತ್ತಲ್ಲ, ಅದರಿಂದ ಒಳ್ಳೆ ಇದನ್ನ ತಗೊಳ್ತಾರೆ, ಮೇಲೆ ತಗೊಳ್ತಾರೆ ದೇವೇಗೌಡರು. ಬಟ್ ಅಲ್ಲಿಂದ ಮುಂದಕ್ಕೆ ಆ ವಿಷಯವನ್ನು ಅಲ್ಲಿಗೆ ಕೈ ಬಿಡ್ತಾರೆ. ಇಂಥದ್ದು ಒಂದಲ್ಲ ಎರಡಲ್ಲ, ಯಾರೇ ಸಾಯಲಿ ಅವ್ರ ಮನೆಯಲ್ಲಿ ಬಂದು ಕಣ್ಣೀರಾಕಿ ರಾಜಕಾರಣವನ್ನ ಮಾಡೋದು, ಯಾರಿಗಾರು ಏಟ್ ಆದಾಗ ಬಂದು ಕಣ್ಣೀರಾಕಿ ರಾಜಕಾರಣವನ್ನ ಮಾಡ್ತಕ್ಕಂಥದ್ದು, ಇದು ದೇವೇಗೌಡರ ಫ್ಯಾಮಿಲಿಗೆ ಎಂಟಿದಂತ ರೋಗ. ಸೊ ಆ ರೋಗವನ್ನ ಇವತ್ತು ಕೂಡ ಅವ್ರು ಕಂಟಿನ್ಯೂ ಮಾಡಿದ್ದಾರೆ, ನಿನ್ನೆ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಅದು ಗಲಾಟೆ ಆಗಿದ್ದು ಅವರದೇ ಪಕ್ಷದ ಕಾರ್ಯಕರ್ತರಿಗೆ. ಸೊ ಅವ್ರ ನಾಯಕರು ಅಥವಾ ಅವ್ರ ಲೀಡರ್ಸ್, ಅವ್ರ ಯಾರೆಲ್ಲ ಇದ್ರು ಅಥವಾ ಸಂಘ ಪರಿವಾರದ ನಾಯಕರು ಯಾರಿದ್ರು, ಅವ್ರು ಕೂತು ಅದನ್ನ ಸರಿ ಮಾಡ್ತಿದ್ರು. ಬಟ್ ಇವ್ರಿಗೆ ಇದು ರಾಜಕೀಯ ಮೈಲೇಜ್ ಬೇಕು. ಆ ರಾಜಕೀಯ ಮೈಲೇಜ್ಗೋಸ್ಕರ ದೇವೇಗೌಡ ಫ್ಯಾಮಿಲಿ ಅಲ್ಲಿ ಬಂದು ಕೂತ್ಕೊಂಡು, ಅದು ದೇವೇಗೌಡರು ಇಷ್ಟು ಇಳಿ ವಯಸ್ಸಲ್ಲಿ ಬಂದಲ್ಲಿ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಅಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.